ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯ ಆಯರ್ಮ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಈ ದಿನ ವಿಶೇಷವಾದಂತಹ ಶನಿವಾರ ಚತುರ್ಥಿ 20ನೇ ತಾರೀಕಿರುವಂತಹ ಶುಭ ದಿನ. ಈ ದಿನ ದೇವತಾ ಆರಾಧನೆಗಳಿಗೆ ಔಪಾಸನೆಗಳಿಗೆ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ, ತುಂಬ ಚೆನ್ನಾಗಿರುತ್ತೆ. ಈ ದಿನ ಮೇಷರಾಶಿಯವರಿಗೆ ವ್ಯವಹಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸನ್ನಿವೇಶಗಳು, ಕೈಯಾಕಿದ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು, ಶತ್ರು ಬಾಧೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯಿಂದ ಅನುಕೂಲಕರವಾಗುತ್ತೆ. ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಕಿರಿಕಿರಿ, ವ್ಯವಹಾರದಲ್ಲಿ ವ್ಯತ್ಯಾಸಗಳು, ಹಣಕಾಸಿನ ವಿಚಾರದಲ್ಲಿ ಗೊಂದಲ ಗಲಾಟೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ವೃಷಭ ರಾಶಿಯವರು ಸ್ವಲ್ಪ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿದ್ರೆ ಅನುಕೂಲಕರವಾಗುತ್ತೆ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಅಡೆತಡೆಗಳು, ಹಣಕಾಸಿನ ಗೊಂದಲ, ಜೊತೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಧಾರಣ ಲಾಭ, ಮಿಶ್ರ ಫಲಗಳಿಂದ ಕೂಡಿರುತ್ತೆ. ವಿಷ್ಣು ಆರಾಧನೆಯಿಂದ ಅನುಕೂಲವಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ವ್ಯವಹಾರದಲ್ಲಿ ಅನುಕೂಲಕರವಾಗುತ್ತೆ. ಕೈಯಾಕಿದ ಕೆಲಸಗಳಲ್ಲಿ ಯಶಸ್ಸು, ಲಾಭದಾಯಕ ಮತ್ತು ಉತ್ತಮವಾದಂತಹ ಹೆಸರು ಗಳಿಕೆಯನ್ನು ಮಾಡುವಂತಹ ಅಭಿವೃದ್ಧಿಗಳು, ಶುಭ ಕಾರ್ಯಗಳ ಅನುಕೂಲಕರವಾದಂತಹ ಶುಭ ದಿನ ಕರ್ಕಾಟಕ ರಾಶಿಯವರಿಗಿರುತ್ತೆ. ಸಿಂಹ ರಾಶಿಯವರಿಗೆ ಬರಬೇಕಾಗಿರುವಂಥ ಹಣದ ಅನುಕೂಲ, ಬ್ಯಾಂಕ್ ವ್ಯವಹಾರದಲ್ಲಿ ಉತ್ತಮವಾದಂಥ ಗಳಿಕೆ ಲಾಭದಾಯಕ, ಭೂಮಿಯಲ್ಲಿ ಅತ್ಯಂತ ಅನುಕೂಲಕರವಾದಂತಹ ವ್ಯವಹಾರ ತುಂಬ ಚೆನ್ನಾಗಾಗತ್ತೆ. ಸಿಂಹ ರಾಶಿಯವರಿಗೆ ಲಕ್ಷ್ಮೀ ನರಸಿಂಹ ಧ್ಯಾನದಿಂದ ಇನ್ನೂ ಅನುಕೂಲವಾಗುತ್ತೆ. ಕನ್ಯಾ ರಾಶಿಯವರಿಗೆ ಇಲ್ಲಸಲ್ಲದ ಅಪವಾದಗಳು, ಅಪನಿಂದನೆಗಳು, ಕೋಪದ ವಾತಾವರಣಗಳು, ಸಣ್ಣ ಪುಟ್ಟ ಘರ್ಷಣೆಗಳು, ಕುಟುಂಬದಲ್ಲಿ ಸಾಧಾರಣ ಕಲಹಗಳಾಗುವಂಥ ಸನ್ನಿವೇಶಗಳು, ಶುಭ ಕಾರ್ಯಗಳ ಚಿಂತನೆಗಳು ಸ್ವಲ್ಪ ಹಿನ್ನಡೆ ಆಗುವಂಥ ಸನ್ನಿವೇಶಗಳು ಭೂ ವರಹಸ್ವಾಮಿ ಧ್ಯಾನದಿಂದ ಅನುಕೂಲವಾಗುತ್ತೆ. ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ, ಕೈಯಾಕಿದ ಕೆಲಸದಲ್ಲಿ ಲಾಭ, ಉತ್ತಮವಾದಂಥ ಗಳಿಕೆ, ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂಥದ್ದು ತುಲಾರಾಶಿಯಾಗಿರುತ್ತೆ. ಲಕ್ಷ್ಮೀ ಧ್ಯಾನದಿಂದ ಇನ್ನೂ ಅನುಕೂಲವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಿತ್ರನು ಶತ್ರುವಾಗುವಂಥ ಸನ್ನಿವೇಶಗಳು, ಹಿತಶತ್ರುಗಳ ಕಾಟ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು, ನಮಗೆ ಅತ್ಯಂತ ಆಪ್ತರಿಂದಲೇ ಸಣ್ಣ ಪುಟ್ಟ ಮನಸ್ತಾಪಗಳಾಗುವಂಥ ಸನ್ನಿವೇಶಗಳು, ಮನಸ್ಸಿಗೆ ಬೇಸರದ ವಾತಾವರಣಗಳಾಗುವಂಥದ್ದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ದುರ್ಗಾ ಪರಮೇಶ್ವರಿ ಧ್ಯಾನದಿಂದ ಅನುಕೂಲವಾಗುವಂಥ ಸನ್ನಿವೇಶಗಳಿರುತ್ತೆ. ಧನುಸ್ಸು ರಾಶಿಯವರಿಗೆ ಓದುವಂತಹ ಮಕ್ಕಳಿಗೆ ಸ್ವಲ್ಪ ಕಸಿಬಿಸಿ ಆಗುವಂಥದ್ದು, ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು, ಓದುವುದಕ್ಕೆ ಬಹಳವಾದಂತಹ ತೊಂದರೆ ತಾಪತ್ರಯಗಳಾಗುವಂಥದ್ದು, ವ್ಯವಹಾರದಲ್ಲಿ ಅನಾನುಕೂಲ, ಹಣಕಾಸಿನ ಗೊಂದಲ ಸೃಷ್ಟಿಯಾಗುವಂಥದ್ದು ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯವರು ರಾಯರ ಪ್ರಾರ್ಥನೆಯಿಂದ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಸ್ನೇಹಿತರಿಂದ ಸಹಕಾರ ಸಹಯೋಗ, ಬಂಧು ಮಿತ್ರರ ಅಭಿವೃದ್ಧಿ, ಬಂಧು ಮಿತ್ರರಿಂದ ಅನುಕೂಲಕರವಾದಂತಹ ವಾತಾವರಣ, ಹಳೆಯ ಸ್ನೇಹಿತರು, ಹಳೆಯ ಬಂಧುಗಳು, ಬಾಂಧವರು, ಅವರ ಭೇಟಿಯನ್ನಾಗುವಂಥ ಸನ್ನಿವೇಶಗಳು, ಒಟ್ಟಿನಲ್ಲಿ ಅಭಿವೃದ್ಧಿಯ ಕೈಂಕರ್ಯಗಳಾಗುವಂಥದ್ದು ಮಕರ ರಾಶಿಯವರಿಗಿರುತ್ತೆ. ಹನುಮಂತನ ಪ್ರಾರ್ಥನೆಯಿಂದ ಇನ್ನೂ ಅನುಕೂಲವಾಗುತ್ತೆ. ಕುಂಭರಾಶಿಯವರಿಗೆ ಶತ್ರುಬಾಧೆಗಳು,
ಕೋಪದ ವಾತಾವರಣ, ಜೊತೆಯಲ್ಲಿ ಕುಟುಂಬದ ಅನುಕೂಲ, ಕುಟುಂಬದ ಸಹಕಾರ ಸಹಯೋಗ, ಕುಟುಂಬದಲ್ಲಿ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣಗಳಂತೂ ಕುಂಭರಾಶಿಯವರಿಗೆ ಸೃಷ್ಟಿಯಾಗುತ್ತೆ. ಮೀನರಾಶಿಯವರಿಗೆ ಇಲ್ಲಸಲ್ಲದ ಅಪವಾದಗಳು, ಅಪನಿಂದನೆಗಳು, ಅತಿಯಾದಂಥ ಕೋಪದ ವಾತಾವರಣ, ಕುಟುಂಬದಲ್ಲಿ ಕಲಹ, ಕೈಯಾಕಿದ ಕೆಲಸದಲ್ಲಿ ವಿಘ್ನಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ಹೀಗಿದ್ದಾಗ, ನಾಳೆ ದಿನ ನೋಡಿ ವಿಶೇಷವಾದಂತಹ ದಿನವಾಗಿರುತ್ತೆ. ಭಾನುವಾರ 21ನೇ ತಾರೀಕು ಗುರುಪೌರ್ಣಿಮೆ ಇರುವಂತಹ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ. ನಮ್ಮ ವಿದ್ಯೆ ಕಲಿಸಿದಂಥ ಗುರುಗಳು, ಗುರುವಿನ ಸ್ಥಾನದಲ್ಲಿರುವಂತಹ ಯಾವುದೇ ವ್ಯಕ್ತಿಗಳಾಗಲಿ, ದೇವಸ್ಥಾನದ ಅರ್ಚಕರಿಂದ ಹಿಡಿದು ಮಠಾಧಿಪತಿಗಳಿಂದವರೆಗೂ ಸಹ ನಮಗೆ ಉಪದೇಶ ಮಾಡುವಂತಹ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಶುಭ ದಿನ. ಯಾರೂ ಸಹ ಮಿಸ್ ಮಾಡಿಕೊಳ್ಳದಲೆ ನಾಳೆ ಹುಣ್ಣಿಮೆ ಇರೋದ್ರಿಂದ ಎಲ್ಲ ಕಡೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಅಲ್ಲಿ ಹೋಗಿ ಒಂದು ನಮನವನ್ನು ಸಲ್ಲಿಸಿ ಆ ಗುರುಗಳ ಅನುಗ್ರಹವನ್ನು ಪಡ್ಕೊಂಡು ಬನ್ನಿ. ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ. ನಾಳೆ ಭೇಟಿ ಮಾಡೋಣ. ನಮಸ್ಕಾರ.